ಶ್ರೀಕೃಷ್ಣಾಯ ನಮಃ ಶ್ರೀಗುರುಭ್ಯೋ ನಮಃ ಪೂರ್ಣಾಗಣ್ಯಗುಣೋದಾರಮೂರ್ತ ಪುಣ್ಯಕೀರ್ತವೆ ಭಕ್ತದತ್ತ ಶ್ರೀಪತೈ ಮೂರ್ತೆಯೇ. ಪರಿಮಳ ಗ್ರಂಥದ ಚಿಂತನೆಯಲ್ಲಿ ಹದಿನೆಂಟನೆಯ ಭಾಗವನ್ನು ಇವತ್ತಿನ ದಿವಸ ನೋಡೋಣ ಸೂರ್ಯಮಂಡಲದಲ್ಲಿ ಕೇವಲ ಸೂರ್ಯನು ಮಾತ್ರ ಇರೋದಲ್ಲ ರಥಾರೂಢನಾಗಿ ನೆಲೆಸಿರುವ ಮುಖ್ಯ ದೇವತೆ ಶ್ರೀಮನ್ನಾರಾಯಣ ಅವನು ಕೇವಲ ಸೂರ್ಯಮಂಡಲದಲ್ಲಿದ್ದು ಆ ಮಂಡಲವನ್ನು ಪರಿಭ್ರಮಣ ಮಾಡಿಸುವುದಷ್ಟೇ ಅವನ ಜವಾಬ್ದಾರಿಯಲ್ಲ ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಜೀವಿಗಳ ಆಗು ಹೋಗಗಳಿಗೆ ನಿಯಾಮಕ ನಾವು ಮಾಡುವ ಎಲ್ಲ ವ್ಯಾಪಾರಗಳನ್ನು ಸಾಕ್ಷಿಭೂತನಾಗಿ ನೋಡ್ತಾಲೇ ಇರ್ತಾನೆ ನಾವು ಅನ್ನುವ ಆ ಪ್ರತಿಯೊಂದು ವಾಕ್ಯಗಳಿಗೂ ತಥಾಸ್ತು ಎಂಬ ವರವನ್ನು ಕೂಡ ನೀಡ್ತಾಲೇ ಇರ್ತಾನೆ ಆ ಸೂರ್ಯನಾರಾಯಣ ಆ ಸೂರ್ಯನಾರಾಯಣನನ್ನ ನಾವು ನಿತ್ಯವೂ ಉಪಾಸನೆ ಮಾಡಬೇಕು ಧ್ಯಾನ ಮಾಡಬೇಕು ಚಿಂತನೆಯನ್ನ ಮಾಡ್ಬೇಕು ಅದೇ ಸೂರ್ಯನಾರಾಯಣ ನಮ್ಮ ದೇಹದ ಕಣ್ಣಿನಲ್ಲೂ ಕೂಡ ವಾಸ ಮಾಡಿದಾನೆ ನಾವು ಹೇಗೆ ನಭೋಮಂಡಲದಲ್ಲಿ ಒಂದು ಪ್ರಕಾಶಮಾನವಾದ ಸೂರ್ಯ ಮಂಡಲವನ್ನ ಚಿಂತನೆ ಮಾಡ್ತೀವಿ ಅದರ ಒಳಗಡೆ ಶ್ರೀಮಂತ ನಾರಾಯಣನನ್ನ ಚಿಂತನೆ ಮಾಡ್ತೇವೋ ಹಾಗೆ ಈ ದೇಹದಲ್ಲಿರುವ ಕಣ್ಣಿನಲ್ಲೂ ಕೂಡ ಸೂರ್ಯ ಮಂಡಲವನ್ನ ಪ್ರಕಾಶಮಾನವಾದ ಸೂರ್ಯ ಮಂಡಲವನ್ನ ಚಿಂತನೆ ಮಾಡಬೇಕು ಬಲಗಣ್ಣಿನಲ್ಲಿ ಸೂರ್ಯ ಮಂಡಲವನ್ನ ಚಿಂತನೆ ಮಾಡಬೇಕು ಎಡಗಣ್ಣಿನಲ್ಲಿ ಚಂದ್ರ ಮಂಡಲವನ್ನ ಚಿಂತನೆ ಮಾಡಬೇಕು ಬಲಗಣ್ಣಿನಲ್ಲಿರುವ ಸೂರ್ಯ ಮಂಡಲದಲ್ಲಿ ಶ್ರೀಮನ್ನಾರಾಯಣನನ್ನ ಚಿಂತನೆ ಮಾಡಬೇಕು ಎಡಗಣ್ಣಿನಲ್ಲಿರುವ ಸೂರ್ಯ ಚಂದ್ರ ಮಂಡಲದಲ್ಲಿ ಧನ್ವಂತರಿಯನ್ನ ಚಿಂತನೆ ಮಾಡ್ಬೇಕು ಶ್ರೀಮನ್ನಾರಾಯಣನೇ ನಿತ್ಯವು ನಾವು ಮಾಡುವ ಎಲ್ಲ ವ್ಯಾಪಾರಗಳನ್ನ ಮಾಡಿ ಮಾಡಿಸ್ತಾನೆ ಹಾಗೂ ಎಲ್ಲದಕ್ಕೂ ಕೂಡ ಸಾಕ್ಷಿಭೂತನಾಗಿರುತ್ತೆ ಇದು ಕೇವಲ ಬಾಹ್ಯ ಪ್ರಪಂಚದಲ್ಲಿ ಎಲ್ಲೋ ಒಂದು ಕಡೆ ಅಲ್ಲ ನಾವು ಎಲ್ಲೇ ಯಾವುದೇ ಭಗವಂತನ ರೂಪವನ್ನು ಕಂಡ್ರೆ ಮರುಕ್ಷಣದಲ್ಲಿ ನಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ಆ ಭಗವದ್ ರೂಪ ಇದೆ ಎಂಬ ಚಿಂತನೆಗೆ ನಾವು ಬಂದ್ಬಿಡಬೇಕು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಒಂದು ಮೂರ್ತಿಯನ್ನ ನೋಡ್ತೀವಿ ಸಂತೋಷದಿಂದ ಶರಣಾಗತರಾಗ್ತೀವಿ ಭಕ್ತಿಯನ್ನು ಕೂಡ ಮಾಡ್ತೀವಿ ಆದರೆ ಅದೇ ಮರುಕ್ಷಣದಲ್ಲಿ ನಮ್ಮ ಹೃದಯ ಮಂಟಪದಲ್ಲಿ ನೆಲೆಸಿರುವ ಭಗವಂತನನ್ನ ಚಿಂತನೆ ಮಾಡಲೇಬೇಕು ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಕಣ್ಣು ಮುಚ್ಚೋದು ಕೆಲವರು ಮಂಗಳಾರತಿ ಮಾಡಬೇಕಾದ್ರೆ ಕಣ್ಣು ಮುಚ್ಚಬಾರ್ದು ಅಂತಾರೆ ದೇವರ ಪ್ರತಿಮೆಯನ್ನ ನೋಡ್ಬೇಕಾದ್ರೆ ಕಣ್ಣು ಮುಚ್ಚಬಾರ್ದು ಅಂತಾರೆ ಅದು ಸುಳ್ಳು ಕಣ್ಣು ಮುಚ್ಚಬೇಕು ಯಾಕೆ ಅಂದ್ರೆ ಅಂತರಂಗದಲ್ಲಿ ಇಳಿಯುವುದಕ್ಕೋಸ್ಕರ ಕಣ್ಣು ಮುಚ್ಚಬೇಕು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾ ಇರುವಂತಹ ಭಗವಂತನ ದರ್ಶನವನ್ನ ಮಾಡುವುದು ಬಹಳ ಮುಖ್ಯ ಅದರಂತೆ ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ನೆಲೆಸಿರುವ ಭಗವಂತನ ವಿವಿಧ ವ್ಯಾಪಾರಗಳನ್ನ ಚಿಂತನೆ ಮಾಡುವುದು ಕೂಡ ಅಷ್ಟೇ ಮುಖ್ಯ ಪ್ರಕೃತದಲ್ಲಿ ಅಂತರಾದಿತ್ಯ ಹಿರಣ್ಮಯ ಪುರುಷ ದೃಶ್ಯತೆ ಇತ್ಯಾದಿಯಾಗಿ ಹೇಳಲ್ಪಟ್ಟ ಯಾವ ಭಗವಂತನ ರೂಪ ಇದೆಯೋ ಅದವೇ ಯಶೋಂತರಕ್ಷಿಣಿ ಪುರುಷೋ ದೃಶ್ಯತೆ ಅಕ್ಷಿ ಅಂತಂದ್ರೆ ಕಣ್ಣು ಕಣ್ಣಿನ ಒಳಗೂ ಕೂಡ ಅದೇ ಪುರುಷನು ನೆಲೆಸಿದ್ದಾನೆ ಏನು ಅದ್ಭುತ ಭಗವಂತನ ರೂಪ ಬ್ರಹ್ಮಾಂಡದಲ್ಲಿ ವಿವಿಧ ಕಡೆ ನೆಲೆಸಿರುವ ಎಲ್ಲ ಭಗವದ್ ರೂಪಗಳು ಕೂಡ ಇದೇ ದೇಹದಲ್ಲೇ ವಾಸ ಮಾಡ್ತಾ ಇವೆ ಇದಕ್ಕಿಂತ ಆಶ್ಚರ್ಯವಾದ ಸನ್ನಿವೇಶ ಮತ್ತೊಂದಿಲ್ಲ ಇದೇ ದೇಹದಲ್ಲಿ ಒಬ್ಬೊಬ್ಬ ದೇವತೆಗಳು ಒಂದೊಂದು ಸ್ಥಾನದಲ್ಲಿ ನೆಲೆಸಿದ್ದಾರೆ ಸೂರ್ಯ ಕಣ್ಣಿನಲ್ಲಿ ಇದ್ದರೆ ಇಂದ್ರ ಹೃದಯದಲ್ಲಿ ನೆಲೆಸಿದ್ದಾನೆ ಆದರೆ ವೇದ ಹೇಳುತ್ತೆ ಅಲ್ಲಿ ಕೇವಲ ಆಯಾ ದೇವತೆಗಳನ್ನು ಅಷ್ಟೇ ನೀವು ತಿಳಿದು ಸುಮ್ಮನೆ ಆಗಬೇಡಿ ಇನ್ನೂ ಒಳಗೆ ಹೋಗಬೇಕು ತುತ್ತ ತುದಿಗೆ ತಲುಪಬೇಕು ಅಲ್ಲಿ ಸರ್ವ ಸಮರ್ಪಣೆ ನಡೆಯಬೇಕು ಅದುವೇ ಭಗವತ್ ತತ್ವ ಪರತತ್ವ ಯಾರ ಮನಸ್ಸಿಗೂ ನಿಲುಕದ ಪರಾಕಾಷ್ಠ ತತ್ವ ಹೃದಯದಲ್ಲಿ ನೆಲೆಸಿರುವ ಇಂದ್ರ ಅಂದರೆ ಸ್ವರ್ಗ ಲೋಕಾಧಿಪತಿಯಾದ ದೇವೇಂದ್ರ ಎಂಬ ಅಷ್ಟೇ ಅರ್ಥವನ್ನು ನಾವು ತಿಳಿದುಕೊಂಡು ಬಿಟ್ಟರೆ ನಾವು ಪರತತ್ವದ ಕಡೆ ಎಂದೂ ಕೂಡ ಸಾಗೋದೇ ಇಲ್ಲ ಅದನ್ನ ಸಾಗದೆ ಅರ್ಧ ದಾರಿಯಲ್ಲಿ ತೆರಳಿ ವಾಪಸ್ ಬಂದ್ಬಿಡ್ತೀವಿ ಅದಕ್ಕೋಸ್ಕರ ಪರಿಮಳ ಗ್ರಂಥದ ಹದಿನೇಳನೆಯ ಭಾಗದಲ್ಲಿ ಅತ್ಯಂತ ನಿಖರವಾಗಿ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಪ್ರತಿಪಾದನೆ ಮಾಡ್ತಾರೆ ಇಂದ್ರ ಅಂತ ಅಂದ್ರೆ ಅದು ದೇವೇಂದ್ರ ಸ್ವರ್ಗಲೋಕಾಧಿಪತಿಯಾದ ಇಂದ್ರ ಅಷ್ಟೇ ಅರ್ಥ ಅಲ್ಲ ಇದಿ ಪರಮೈಶ್ವರಿ ಎಂಬ ಧಾತುವಿನಿಂದ ನಿಷ್ಪನ್ನವಾದ ಈ ಶಬ್ದ ಪರಮೈಶ್ವರ್ಯ ಶಾಲಿಯಾದ ದೇವೇಂದ್ರನಿಗೂ ಕೂಡ ಉತ್ತಮ ಐಶ್ವರ್ಯವನ್ನು ಕರುಣಿಸಿದ ಆ ಭಗವಂತನನ್ನೇ ಕೊಂಡಾಡುತ್ತೆ ಕೆಲವರು ಹೇಳ್ತಾರೆ ಇಂದ್ರ ರುದ್ರ ಚಂದ್ರ ಬ್ರಹ್ಮ ವಿಷ್ಣು ಶಿವ ಎಲ್ಲ ಒಂದೇ ಒಂದೇ ನಾವು ನೀವು ಕೂಡ ಒಂದೇ ಆದ್ರಿಂದ ಅವರು ಇವರು ದೇವರು ಅಂತಾರೆ ಇವರು ಅವರು ದೇವರು ಅಂತಾರೆ ಇದೆಲ್ಲವೂ ಕೂಡ ಜ್ಞಾನದ ಪರಾಕಾಷ್ಟೆ ಅಷ್ಟೇ ಪ್ರತಿಯೊಬ್ಬರೂ ಕೂಡ ಬೇರೆ ಬೇರೆ ಯಾರೂ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಬೇರೆ ನೀನು ಬೇರೆ ದೇವತೆಗಳು ಬೇರೆ ಗಂಧರ್ವರು ಬೇರೆ ಎಲ್ಲರನ್ನು ಮೀರಿದ ಆ ದೇವರೇ ಬೇರೆ ಹೀಗಿರಬೇಕಾದ್ರೆ ಇಂದ್ರ ರುದ್ರ ವಿಷ್ಣು ಬ್ರಹ್ಮ ಇವರೆಲ್ಲರೂ ಕೂಡ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಬೇರೆ ಬೇರೆ ಇವತ್ತು ಒಂದು ನಮ್ಮ ಸಂಸಾರ ಇದೆ ಅಂತಂದ್ರೆ ಅದರಲ್ಲಿ ಗಂಡ ಬೇರೆ ಹೆಂಡತಿ ಬೇರೆ ಎಲ್ಲರೂ ಒಂದೇ ಆಗೋದಿಲ್ಲ ಹೆಂಡತಿ ಅಕೌಂಟ್ನ ಗಂಡ ಉಪಯೋಗಿಸಲ್ಲ ಗಂಡನ ಅಕೌಂಟ್ ಅನ್ನ ಹೆಂಡತಿಯು ಉಪಯೋಗಿಸಲ್ಲ ಆ ತರ ಇದೆ ಈ ಎಲ್ಲ ದೃಷ್ಟಿಯಲ್ಲಿ ನಾವು ವಿಚಾರ ಮಾಡ್ತಾ ಹೋದ್ರೆ ಅನುಭವದ ಪರಿಪಾಕದಲ್ಲಿ ಶಾಸ್ತ್ರವನ್ನ ನೋಡ್ತಾ ಹೋಗ್ಬೇಕು ಆಗ ದೇವೇಂದ್ರನೇ ಬೇರೆ ವಾಯುವೇ ಬೇರೆ ಮಹಾವಿಷ್ಣುವೇ ಬೇರೆ ಎಂಬ ಅರಿವು ನಮ್ಮಲ್ಲಿ ಉಂಟಾಗುತ್ತೆ ಈಗಾಗಲೇ ಹೇಳಿದಂತೆ ಆದಿತ್ಯನಲ್ಲಿ ಮನಸ್ಸಿನಲ್ಲಿ ಕಣ್ಣಿನಲ್ಲಿ ನೆಲೆಸಿರುವ ಯಾವ ಭಗವಂತನಿದ್ದಾನೋ ಅವನು ಒಬ್ಬನೇ ಆದರೂ ಕೂಡ ಈ ಶಬ್ದಗಳು ಯಾವ ದೇವತೆಗಳನ್ನು ಹೇಳುತ್ತೋ ಆ ಎಲ್ಲ ದೇವತೆಗಳು ಬೇರೆ ಬೇರೆ ಆಗಿದ್ದಾರೆ ದೇವತೆಗಳು ಬೇರೆ ಬೇರೆ ಭಗವಂತನ ಎಲ್ಲ ರೂಪಗಳು ಮಾತ್ರ ಒಂದೇ ದೇವತೆಗಳು ಮನುಷ್ಯರು ಇವರೆಲ್ಲರೂ ಕೂಡ ಹೇಗೆ ಬೇರೆ ಬೇರೆಯೋ ಹಾಗೆ ರಾಮನೇ ಬೇರೆ ಕೃಷ್ಣನೇ ಬೇರೆ ನಾರಾಯಣನೇ ಬೇರೆ ಅಂತ ಹೇಳೋ ಹಾಗೆ ಇಲ್ಲ ಆ ಒಬ್ಬನೇ ಭಗವಂತ ತನ್ನ ಲೀ ಲೀಲಾಶಕ್ತಿಯಿಂದ ಅಚಿಂತ್ಯದ್ಭುತದ ಮಹಿಮೆಯಿಂದ ವಿವಿಧವಾದ ರೂಪಗಳನ್ನು ಸ್ವೀಕಾರ ಮಾಡ್ತಾನೆ ಒಬ್ಬನೇ ಕೃಷ್ಣ ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತಾನೆ ಒಬ್ಬನೇ ನಾರಾಯಣ ಅನೇಕ ಅವತಾರಗಳನ್ನು ಮಾಡ್ತಾನೆ ಆ ರೂಪಗಳಲ್ಲಿ ಭೇದವನ್ನು ಸರ್ವತಾ ತಿಳಿಯಬಾರದು ಆದರೆ ದೇವತೆಗಳ ಜೊತೆಯಲ್ಲಿ ಆ ಭಗವಂತನಿಗೆ ಭೇದವನ್ನು ತಿಳಿಯಬೇಕು ಮತ್ತು ಸರ್ವೋತ್ತಮತ್ವವನ್ನು ಕೂಡ ತಿಳಿದುಕೊಳ್ಳಬೇಕು ವಿಭಿನ್ನೋ ವಿಶಿಷ್ಟೋ ಭಗವಾನ್ ಮಹಾವಿಷ್ಣು ಎಲ್ಲರಿಗಿಂತ ವಿಭಿನ್ನನಾಗಿದ್ದಾನೆ ಹಾಗೂ ವಿಶಿಷ್ಟನಾಗಿದ್ದಾನೆ ಅಂದರೆ ಸರ್ವೋತ್ತಮನಾಗಿದ್ದಾನೆ ಇಂಥ ಮಹಾವಿಷ್ಣುವನ್ನ ನಾವು ತಿಳಿದಾಗ ನಮ್ಮ ಜನ್ಮ ಸಾರ್ಥಕ ಕೃತಕೃತ್ಯ ಕ್ಷೀರ ಸಮುದ್ರಶಾಹಿಯಾದ ಆ ಮಹಾವಿಷ್ಣು ಸೂರ್ಯಮಂಡಲದಲ್ಲಿ ನೆಲೆಸಿದ್ದಾನೆ ಇವನು ಇಂದ್ರಾದಿ ದೇವತೆಗಳಿಂದ ಅತ್ಯಂತ ವಿಭಿನ್ನನಾಗಿದ್ದಾನೆ ಎಂಬ ಪರಮ ಮುಖ್ಯ ಪ್ರಮೇಯವನ್ನು ಪರಿಮಳದ ಹದಿನೇಳನೆಯ ಭಾಗದ ಚಿಂತನೆಯ ಜೊತೆಯಲ್ಲಿ ಪರಿಸಮಾಪ್ತಿ ಮಾಡೋಣ ಈ ಎಲ್ಲ ತತ್ವವಿಚಾರವನ್ನು ಶ್ರೀಮನ್ನಾರಾಯಣನ ಪಾದಾರವಿಂದಗಳಲ್ಲಿ ಸಮರ್ಪಿಸಿ ಧನ್ಯರಾಗೋಣ ಪರಮೋತ್ಕೃಷ್ಟವಾದ ಪರಮ ಪ್ರಮೇಯವನ್ನು ಉತ್ಕೃಷ್ಟವಾಗಿ ತಿಳಿಸುವಂತಹ ಪರಿಮಳ ಗ್ರಂಥವನ್ನು ಮನೆಯಲ್ಲಿಟ್ಟು ನಿತ್ಯವೋ ಪೂಜಿಸಿ ಧನ್ಯರಾಗಿರಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತ